ಇಷ್ಟು ದಿನ ಸಿನಿಮಾ ಚಿತ್ರಮಂದಿರಗಳಿಗೆ ಪರ್ಮಿಷನ್ ಸಿಗದು ಡೌಟ್ ಅಂತ ಹೇಳಲಾಗ್ತಾ ಇತ್ತು ಬಟ್ ಈಗೇನೋ ಬಿಬಿಎಂಪಿ ಅವರು ನಿಯಮಿತ ಪ್ರೇಕ್ಷಕರನ್ನ ಒಳಗೊಂಡಂತೆ ಥಿಯೇಟರ್ ತೆರೆಯಬಹುದು ನಾಳೆ ಸರ್ಕಾರದ ನಿರ್ಧಾರದ ಮೇಲೆ ಥಿಯೇಟರ್ ಓಪನ್ ಆಗುವಂತ ಸಾಧ್ಯತೆ ಸೋಮವಾರದಿಂದ ಸಿನಿಮಾ ಥಿಯೇಟರ್ ಓಪನ್ ಆಗುವಂತ ಸಾಧ್ಯತೆಗಳಿದೆ ಸಿನಿಮಾ ಮಂದಿರಗಳ ಅನ್ಲಾಕ್ ಗೂ ಕೂಡ ಪಾಲಿಕೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ ಅನ್ಲಾಕ್ 3.0 ಇದು ಬಿಬಿಎಂಪಿ ತೀರ್ಮಾನ ಬಟ್ ಸರ್ಕಾರ ಎಸ್ಸನ್ಬೇಕು ಥಿಯೇಟರ್ ಹಾಲ್ ಗೆ ಹೋದಾಗ ಥರ್ಮಲ್ ಸ್ಕ್ಯಾನಿಂಗ್ ಕಡ್ಡಾಯ ಎಲ್ಲಾ ಕಡೆ ಮಾಡ್ತಾರೆ ಅದನ್ನ ಎಲ್ಲಾ ಕಡೆ ಮಾಡ್ತಾರೆ ಥರ್ಮಲ್ ಸ್ಕ್ರೀನಿಂಗ್ ಥರ್ಮಲ್ ಸ್ಕ್ಯಾನಿಂಗ್ ಸಾಮಾಜಿಕ ಅಂತರ ಪರಿಪಾಲನೆಗೆ ಶೇಕಡ 50 ರಷ್ಟು ಮಂದಿಗಷ್ಟೇ ಅವಕಾಶ ಇದು ಪಕ್ಕ ನಿಮ್ಮ ಫುಲ್ ಆಕ್ಯುಪೆನ್ಸಿ ಗೆ ಕೊಡಲ್ಲ ಎಸಿ ಪ್ರಮಾಣ ತಗ್ಗಿಸುವಂತ ಸಾಧ್ಯತೆ ಮಲ್ಟಿಪ್ಲೆಕ್ಸ್ ಗಳಲ್ಲಿ ಎಸಿ ಇರುತ್ತಲ್ಲ ಸೋ ಅದರ ಪ್ರಮಾಣವನ್ನು ತಗ್ಗಿಸುವ ಸಾಧ್ಯತೆ ಎಸಿನೇ ಹಾಕಬೇಡಿ ಅಂದ್ರೆ 3 ಅವರ್ ಕೂತ್ಕೊಳ್ಳಕ್ಕೆ ಆಗಲ್ಲ ಸಿನಿಮಾ ಮಂದಿರದಲ್ಲಿ ಮಾಸ್ಕ್ ಧರಿಸೋದು ಕಡ್ಡಾಯ ಮಾಸ್ಕ್ ಅನ್ನು ಯಾವುದೇ ಕಾರಣಕ್ಕೂ ಕೂಡ ತೆಗಿಬಾರದು ಮೊದಲೇ 50% ಅಂತಾರೆ ಈಗ ಜನರಿಗೆ ಬೇರೆ ಹೆದರಿಕೆ ಇದೆ ಎಷ್ಟು ಜನ ಹೋಗ್ತಾರೋ ಈ ಹಿಂದಿನಂತೆ ಮತ್ತೆ ಎರಡು ಬ್ರೇಕ್ ಗೆ ಸಲಹೆಯನ್ನ ಕೊಡತಕ್ಕಂತ ಸಾಧ್ಯತೆ ಎರಡು ಬ್ರೇಕ್ ಕೊಡಿ ಎರಡು ಇಂಟರ್ವಲ್ ಎರಡು ವಿರಾಮಗಳನ್ನ ಕೊಡಿ ಅಂತಕಂತದ್ದು ಥಿಯೇಟರ್ ಹಾಲ್ ಗೆ ಹೋದಾಗ ಥರ್ಮಲ್ ಸ್ಕ್ಯಾನ್ ಅನ್ನು ಮಾಡತಕ್ಕಂತದ್ದು ಟೆಂಪರೇಚರ್ ಚೆಕ್ ಮಾಡಿ ಒಳಗೆ ಬಿಡತಕ್ಕಂತದ್ದು ಕಡ್ಡಾಯ ಆಯಿತು ಅದನ್ನ ಅವರು ಪರಿಪಾಲನೆ ಮಾಡ್ತಾರೆ ಬಟ್ ನನ್ನ ಪ್ರಶ್ನೆ ಇರತಕ್ಕಂತದ್ದು ಥಿಯೇಟರ್ ಅವರು ಓಪನ್ ಮಾಡ್ತಾರಾ ಸಿನಿಮಾಗಳನ್ನ ರಿಲೀಸ್ ಮಾಡ್ತಾರಾ ಅಂತ ಇವರು ಪರ್ಮಿಷನ್ ಕೊಡ್ತಾರೆ ಹಾಗೆ ನೋಡೋಕೋದ್ರೆ ಈಗ ಪ್ರೈವೇಟ್ ಬಸ್ಗಳಿಗೆ ಪರ್ಮಿಷನ್ ಕೊಟ್ಟು 10 ದಿನ ಆಗಿತ್ತು ನಿನ್ನೆಯಿಂದ ಶುರುವಾಗಿದೆ ಸೊ ಆ ಥರ ಥಿಯೇಟರ್ ಅವ್ರಿಗೆ ಪರ್ಮಿಷನ್ ಕೊಟ್ಟರು ಅವರು ಓಪನ್ ಮಾಡೋದಕ್ಕೆ ರೆಡಿ ಇದ್ದಾರಾ ಇದು ಪ್ರಶ್ನೆ ಸಾಮಾಜಿಕ ಅಂತರ ಪರಿಪಾಲನೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಸೀಟ್ ಬಿಟ್ಟು ಒಂದು ಸೀಟು ಕೂತ್ಕೊಳ್ಳಿ ಅಂತ ಹೇಳುವಂತಹ ಸಾಧ್ಯತೆ ಅದು ಆ ಮಾಡೇ ಮಾಡ್ತಾರೆ ಪರ್ಮಿಷನ್ ಕೊಟ್ಟರೆ ಸಿನಿಮಾ ಮಂದಿರದಲ್ಲಿ ಮಾಸ್ಕನ್ನು ಧರಿಸೋದು ಕಡ್ಡಾಯ ಮಾಸ್ಕನ್ನು ತೆಗಿಬಾರದು ಅಂತಕ್ಕಂಥ ನಿಯಮ ಎರಡೆರಡು ಬ್ರೇಕನ್ನು ಕೊಡ್ತಕ್ಕಂಥ ಸಲಹೆ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಂದಿನಿ ಅವರಿಂದ ಪಡ್ಕೊಳ್ಳೋಣ ನಂದಿನಿ ಈಗ ಬಿ ಬಿ ಎಂ ಪಿ ಏನೋ ಥಿಯೇಟರ್ಗಳನ್ನ ಓಪನ್ ಮಾಡಬಹುದು ಅಂತಕ್ಕಂಥ ಅನುಮತಿ ಕೊಟ್ಟಿದೆ ಸರ್ಕಾರ ಇನ್ನೂ ಕೊಟ್ಟಿಲ್ಲ ನೋಡೋಣ ಒಂದು ವೇಳೆ ಕೊಟ್ಟರೆ 50% ಆಕ್ಯುಪೆನ್ಸಿಗೆ ಮಾತ್ರ ಅವಕಾಶ ಕೊಡ್ತಾರೆ 50% ಆಕ್ಯುಪೆನ್ಸಿನಲ್ಲಿ ಹೋಗೋ ಜನರು ಅಷ್ಟಾದರೂ ಹೋಗ್ತಾರಾ ಇಲ್ವಾ ಗೊತ್ತಿಲ್ಲ ಹಾಗಾಗಿ ಥಿಯೇಟರ್ ಅವ್ರು ರೆಡಿ ಇದ್ದಾರಾ ಓಪನ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟರೆ ಅಂತ ಈಗಾಗಲೇ ಜನರಿಗೆ ಮೊದಲನೇ ಅಲೆಯ ಎಲ್ಲ ನಿಯಮಗಳು ನೆನಪಿದೆ ಅರವಿಂದ್ ಹಾಗಾಗಿ ಥಿಯೇಟರ್ಗೆ ಮೊದಲಿಗೆ 50% ಅವಕಾಶ ಸಿಕ್ಕರೆ ಸಾಕು ಅನ್ನುವಂತಹ ಲೆಕ್ಕಾಚಾರ ಇದೆ ಬೆಂಗಳೂರಿನ ಸದಾಶಿವ ನಗರ ಸಿಗ್ನಲ್ ಅಲ್ಲಿರುವಂತಹ ಕಾವೇರಿ ಚಿತ್ರಮಂದಿರದಲ್ಲಿದ್ದೀವಿ ಈಗಾಗಲೇ ನೀವು ಕೇಳ್ತಿದ್ರಿ ಸಿಬ್ಬಂದಿಗಳು ರೆಡಿ ಇದ್ದಾರಾ ಮಾಲೀಕರು ರೆಡಿ ಇದ್ದಾರಾ ಅಂತ ನೀವು ಈಗಾಗಲೇ ನೋಡ್ತಿದ್ರಿ ಆಗಲೇ ಮಾಲೀಕರುಗಳು ಬಂದು ಓಪನ್ ಮಾಡಿ ನಿಂತಿರುವಂತಹ ದೃಶ್ಯಗಳು ಈಗಾಗಲೇ ಒಳಗಿನ ಅಂದ್ರೆ ಥಿಯೇಟರ್ ಒಳಭಾಗದ ಎಲ್ಲಾ ಕ್ಲೀನಿಂಗ್ ಕೆಲಸವನ್ನ ಮುಗಿಸಲಾಗಿದೆ ಥಿಯೇಟರ್ ಹೊರಭಾಗದಲ್ಲಿ ಯಾರು ಬಂದು ಕುತ್ಕೋಬಿಡ್ತಾರೆ ಜೊತೆಗೆ ಬೇರೆ ಬೇರೆ ಚಟುವಟಿಕೆಗಳ ಕಾರಣ ಆಗುತ್ತೆ ಅಂತ ಹೇಳಿ ಸ್ವಚ್ಛತೆ ಮಾಡಿಲ್ಲ ಅದನ್ನ ಹೊರತುಪಡಿಸಿ ಕಂಪ್ಲೀಟ್ಲಿ ಕ್ಲೀನ್ ಮಾಡಿದೀವಿ ಅಂತ ಹೇಳ್ತಿದ್ದಾರೆ ಖುದ್ದು ಕೆಲ ಸಿಬ್ಬಂದಿಗಳು ಹಾಜರಾಗಿದ್ದಾರೆ ರೆಡಿ ಆಗ್ತಿದೆ ಥಿಯೇಟರ್ ವಿಚಾರದಲ್ಲಿ ಒಂದು ಕಡೆ ಸರ್ಕಾರದ ನಿರ್ಧಾರ ಬಿಬಿಎಂಪಿ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಖುದ್ದು ಇಲ್ಲಿನ ಮ್ಯಾನೇಜರ್ನ ಕೇಳುವಂತ ಪ್ರಯತ್ನ ಮಾಡೋಣ ಸರ್ ಒಳಗಡೆ ಕ್ಲೀನ್ ಆಗ್ತಿದೆಯಾ ಕ್ಲೀನ್ ಎಲ್ಲ ಆಗಿದೆ ಮೇಡಮ್ ಕ್ಲೀನ್ ಆಗಿದೆ ಸರ್ ಇವಾಗ ಓಪನ್ ಅಂತ ಹೇಳಿದ್ರೆ 50% ಅಂತ ಹೇಳಿದ್ರೆ ಸ್ಟಾರ್ಟ್ ಆಗುತ್ತಾ ಫಿಲಿಮ್ ಯಜಮಾನರು ಕೇಳಬೇಕು ನಾವು ಸೊ ಕೆಲಸವನ್ನ ಅಷ್ಟೇ ಮಾಡ್ತಾ ಇದ್ರೆ ಸ್ವಚ್ಛತಾ ಕಾರ್ಯವನ್ನ ಅದನ್ನ ಹೊರತುಪಡಿಸಿ ಈ ಓಪನ್ ಆದಾಗ 50% ಆಕ್ಯುಪೆನ್ಸಿ ಕೊಟ್ರೆ ಥಿಯೇಟರ್ ಮತ್ತೆ ರನ್ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತಹ ನಿಲುವನ್ನ ಮಾಲೀಕರು ತೆಗೆದುಕೊಳ್ಬೇಕಾಗಿದೆ ಸದ್ಯಕ್ಕೆ ಸಿಬ್ಬಂದಿಗಳಿಗೆ ಬಂದು ನೋ ಮಾಸ್ಕ್ ವಿಥೌಟ್ ಮಾಸ್ಕ್ ಇಲ್ಲ ಅಂತ ಅಂದ್ರೆ ಯಾರಿಗೂ ಎಂಟ್ರಿ ಇಲ್ಲ ಈ ರೀತಿಯ ಸೂಚನಾ ಫಲಕಗಳನ್ನು ಹಾಕಲಾಗಿದೆ ಅದನ್ನ ಹೊರತುಪಡಿಸಿದರೆ ಥಿಯೇಟರ್ನ ಸೀಟ್ಗಳನ್ನ ಕ್ಲೀನ್ ಮಾಡುವ ಕೆಲಸ ಬಾಕಿ ಉಳಿದಿದೆ ಇನ್ನು ಮೊದಲನೇ ಅಲೆಯಲ್ಲಿ ಎಲ್ರಿಗೂ ತಿಳಿದಿರೋ ಹಾಗೆ ಥರ್ಮಲ್ ಸ್ಕ್ಯಾನಿಂಗ್ ಎಂಟ್ರಿ ಆಗುವಾಗ ಮಾಡುವಂತಹದ್ದಿರಬಹುದು ಸ್ಯಾನಿಟೈಸ್ ಇರಬಹುದು ಎಲ್ಲವೂ ಸಹ ಸೂಕ್ಷ್ಮವಾಗಿ ಪರಿಗಣಿಸಲಾಗಿದೆ ಈಗಲೂ ಸಹ ಮುಂದುವರಿಸ್ತೀವಿ ಅನ್ನುವಂತಹ ಲೆಕ್ಕಾಚಾರವನ್ನ ಇಟ್ಕೊಂಡಿದ್ದಾರೆ ಅರವಿಂದ್ ಓಕೆ ಇವಾಗ ಒಂದು ನಾನು ಅದೇ ಪ್ರಶ್ನೆಯನ್ನ ಕೇಳೋದಕ್ಕೆ ಬಂದೆ ಆಯ್ತು ಥಿಯೇಟರ್ ಅವರು ಕೂಡ ಕಷ್ಟನೋ ಸುಖನೋ ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್ ನಾವು ಓಪನ್ ಮಾಡ್ತೀವಿ ಅಂತಾರೆ ಬಟ್ ಸಿನಿಮಾ ರಿಲೀಸ್ ಮಾಡೋರು ಬೇಕಲ್ಲ ಎಲ್ಲ ಥಿಯೇಟರ್ಗಳಿಗೂ ಸಿನಿಮಾಗಳು ಸಿಗಬೇಕಲ್ಲ ಸಿಕ್ಕಿದ್ರೆ ತಾನೇ ಇವ್ರು ಥಿಯೇಟರ್ ರನ್ ಮಾಡೋದು ಅದು ಒಂದು ದೊಡ್ಡ ಪ್ರಾಬ್ಲಮ್ ಅಲ್ವಾ ನಂದಿನಿ ಎಕ್ಸಾಕ್ಟ್ಲಿ ರೈಟ್ ಅರವಿಂದ್ ಇದೆಲ್ಲವೂ ಸಿನಿಮಾ ರಂಗದ ನಿರ್ಧಾರದ ಮೇಲೆ ನಿಂತಿದೆ ಸದ್ಯಕ್ಕೆ ನನ್ನೆ ಅಷ್ಟೇ ಬಿಬಿಎಂಪಿ ಚೀಫ್ ಕಮಿಷನರ್ನ ಸಾರಾ ಗೋವಿಂದ್ ಭೇಟಿ ಮಾಡಿದ್ರು ಸಿನಿಮಾಗಳ ಪರವಾಗಿ ಮಾತನಾಡಿದ್ರು ಇಂಡೋರ್ ಶೂಟಿಂಗ್ಗೆ ಅವಕಾಶ ಕೊಡಿ ಔಟ್ಡೋರ್ಗೆ ಮಾತ್ರ ಕೊಟ್ಟಿದ್ದೀರಾ ಅನ್ನುವಂತಹ ಪ್ರಸ್ತಾಪವನ್ನು ಇಟ್ಟಿದ್ರು ಆ ನಿಟ್ಟಿನಲ್ಲಿ ಗಮನಿಸೋದಾದರೆ ಸಿನಿಮಂದಿಗೂ ಸಹ ಸಾಕಷ್ಟು ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ಹಾಗಾಗಿ ಮಾಲೀಕರು ಅರ್ಧ ರೇಟ್ನಲ್ಲಿ ಅಂದರೆ ಅರ್ಧ ಪ್ರೇಕ್ಷಕರನ್ನ ಇಟ್ಕೊಂಡು ರನ್ ಮಾಡ್ತೀವಿ ಖರ್ಚು ವೆಚ್ಚನ ನೋಡ್ತೀನಿ ಅನ್ನೋದಾದರೆ ಸಿನಿಮಾ ನೀಡುವಂತಹ ನಿರ್ಮಾಪಕರು ಸಹ ಒಪ್ಪಿಕೊಂಡರೆ ಎಲ್ಲವೂ ಅಂದುಕೊಂಡಂತೆ ಆದರೆ ಬಹುತೇಕ ಜುಲೈ 5ರಂದು ಥಿಯೇಟರ್ಗಳು ಸಹ ಅನ್ಲಾಕ್ ಆಗ್ಬಿಡುತ್ತಾ ಅನ್ನುವಂತಹ ಲೆಕ್ಕಾಚಾರ ಕಾಣಿಸ್ತಾ ಇದೆ
ಆದರೆ ಈ ಥಿಯೇಟರ್ ಅನ್ಲಾಕ್ ಬಗ್ಗೆ BBMP ಗ್ರೀನ್ ಸಿಗ್ನಲ್ ಕೊಟ್ಟಿದ್ರೆ ಮತ್ತೊಂದು ಕಡೆ ಅಧಿಕಾರಿಗಳ ತಂಡ ಇದ್ರ ಬಗ್ಗೆ ಅಪಸ್ವರವನ್ನು ಎತ್ತಿದ್ದಾರೆ. ಹಾಗಾಗಿ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ತಾಂತ್ರಿಕ ಸಲಹಾ ಸಮಿತಿ ಹಾಗೂ ರಾಜ್ಯ ಸರ್ಕಾರ ಯಾವ ರೀತಿಯ ನಿರ್ಧಾರ ಕೈಗೊಳ್ಳುತ್ತೆ ಅಂತ ಕಾದು ನೋಡಬೇಕಾಗಿದೆ. ಈ ಹಿಂದೆ ಫಸ್ಟ್ ವೇವ್ ಮುಗಿದ ಮೇಲೆ ನಂದಿನಿ ಅವಾಗಲೂ ಕೂಡ 50% ಆಕ್ಯುಪೆನ್ಸಿ ಜೊತೆಗೆ ಥಿಯೇಟ್ರಿಗೆ ಪರ್ಮಿಷನ್ ಕೊಟ್ಟರು. ಆದರೆ ಸುಮಾರು ಒಳ್ಳೊಳ್ಳೆ ಸ್ಟಾರ್ ಮೂವಿಗಳು ರಿಲೀಸೇ ಆಗಲಿಲ್ಲ. ಅವಾಗ ಯಾವುದೋ ಒಂದಷ್ಟು ಸಿನಿಮಾ ರಿಲೀಸ್ ಆಯಿತು, ಪ್ರೇಕ್ಷಕರು ಕೂಡ ತುಂಬ ಕಡಿಮೆ ಇದ್ದರು. ಸೊ ಹೀಗಿರಬೇಕಾದ್ರೆ ಸೆಕೆಂಡ್ ವೇವಲ್ಲಿ ಚಾನ್ಸ್ ತಗೋತಾರ ಅಂತಕ್ಕಂಥದ್ದು ಪ್ರಶ್ನೆ. ಸದ್ಯ ನೀಡಿರುವಂತಹ ಅವಕಾಶವನ್ನು ಬಳಕೆ ಮಾಡಿಕೊಳ್ಳುವಂತಹ ಸಾಧ್ಯತೆ ದಟ್ಟವಾಗಿದೆ. 10% ಆದರೂ ಥಿಯೇಟರ್ಗಳು ಓಪನ್ ಆಗುವ ಸಾಧ್ಯತೆ ಇದೆ. ಯಾಕೆ ಅಂತ ಅಂದರೆ ಪ್ರೇಕ್ಷಕರನ್ನು ಅವರು ತಮ್ಮತ್ತ ಸೆಳಿಬೇಕು ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ ಆರಂಭದಲ್ಲಿ ಕೆಲವು ಚಿತ್ರಮಂದಿರಗಳಾದರೂ ಓಪನ್ ಆಗಬೇಕಾಗಿದೆ. ಜೊತೆಗೆ ತಮ್ಮ ನಷ್ಟವನ್ನು ಸರ್ಕಾರಕ್ಕೆ ತೋರಿಸಬೇಕಾಗಿದೆ. ಈಗಾಗಲೇ ಲಾಕ್ಡೌನ್ನ ಹಿನ್ನೆಲೆಯಲ್ಲಿ ಯಾವ ರೀತಿ ಇದೆ ಫುಡ್ ಕೋರ್ಟ್ಗಳು ಅಂತ ನೀವು ನೋಡ್ತಿರ್ಬೋದು. ಕಂಪ್ಲೀಟ್ಲಿ ಎಲ್ಲ ಧೂಳು ಹಿಡಿದುಬಿಟ್ಟಿದೆ. ಈಗ ಸಿನಿಮಾ ಥಿಯೇಟರ್ ಓಪನ್ ಅಂದ ತಕ್ಷಣ ಖಂಡಿತವಾಗಿಯೂ ಇದನ್ನೆಲ್ಲ ಕ್ಲೀನ್ ಮಾಡಿ ಬರುವಂಥವರಿಗೆ ಅವಕಾಶ ಮಾಡಿಕೊಡ್ಬೇಕಾಗಿದೆ. ಸೊ ಎಲ್ಲ ಸಿದ್ಧತೆಗಳು ಬರದಿಂದ ಸಿದ್ಧವಾಗಬೇಕಾಗಿದೆ. ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಬಿಟ್ರೆ ಎಲ್ಲವೂ ರೆಡಿ ಆಗುತ್ತೆ. ಆದರೆ ಈ ಮಧ್ಯೆ ಪ್ರೇಕ್ಷಕರನ್ನ ಸೆಳಿಬೇಕು ಅಂದರೆ ಇದರಲ್ಲಿ ನಿರ್ಮಾಪಕರು ಹಾಗೂ ಜೊತೆಗೆ ಯಾವ ಥಿಯೇಟರ್ಗಳಿದೆ ಥಿಯೇಟರ್ ಮಾಲೀಕರ ನಿರ್ಧಾರದ ಮೇಲೆ ಎಲ್ಲ ನಿಂತಿದೆ ಅರವಿಂದ್. ಓಕೆ ನಂದಿನಿ, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.